ನವರಾತ್ರಿಯ ಏಳನೇ ದಿನ ದಂತಕಥೆಯ ಪ್ರಕಾರ ಒಮ್ಮೆ ಮೂರು ರಾಕ್ಷಸರಾದ ಶುಂಭ ನಿಶುಂಭ ಮತ್ತು ರಕ್ತಬೀಜ ಭಯೋತ್ಪಾದನೆಯಲ್ಲಿ ಭಾಗಿಯಾಗಿದ್ದರು ಇದರಿಂದ ಬೇಸರಗೊಂಡ ಎಲ್ಲ ದೇವತೆಗಳು ಈ ಸಮಸ್ಯೆಯನ್ನು ಪರಿಹರಿಸಲು ಶಿವನನ್ನು ತಲುಪಿದರು ನಂತರ ಶಿವನು ಮೂವರನ್ನು ತಾಯಿ ಆದಿಶಕ್ತಿಯಿಂದ ಕೊಂದು ತನ್ನ ಭಕ್ತರನ್ನು ರಕ್ಷಿಸುವಂತೆ ಕೇಳಿಕೊಂಡನು ಇದರ ನಂತರ ಮಾತಾ ಪಾರ್ವತಿ ದುಷ್ಟರ ನಾಶಕ್ಕಾಗಿ ತಾಯಿ ದುರ್ಗಾ ರೂಪವನ್ನು ಪಡೆದರು ತಾಯಿ ಶುಂಭ ಮತ್ತು ನಿಶುಂಭ ಅವರೊಂದಿಗೆ ಜಗಳವಾಡಿ ಅವರನ್ನು ಕೊನೆಗಳಿಸಿದರು ಆದರೆ ತಾಯಿ ರಕ್ತ ಬೀಜನ ಮೇಲೆ ದಾಳಿ ಮಾಡಿದ ಕೂಡಲೇ ಆತನ ರಕ್ತದಿಂದ ಅನೇಕ ರಕ್ತದ ಬೀಜಗಳು ಉತ್ಪತ್ತಿಯಾಗುತ್ತಿದ್ದವು ಇದನ್ನು ನೋಡಿದ ತಾಯಿ ದುರ್ಗಾ ಕಾಲರಾತ್ರಿ ರೂಪವನ್ನು ಪಡೆದರು ನಂತರ ತಾಯಿ ಕಾಲರಾತ್ರಿ ರಕ್ತ ಬೀಜನ ಮೇಲೆ ಆಕ್ರಮಣ ಮಾಡಲು ಪ್ರಾರಂಭಿಸಿದಳು ಮತ್ತು ಅವಳು ರಕ್ತ ಬೀಜನನ್ನು ನಾಲಿಗೆಯಿಂದ ನುಂಗಿದಳು ತಾಯಿಯ ದೇಹವು ರಾತ್ರಿಗಿಂತ ಕಪ್ಪಾಗಿತ್ತು ಕಾಲರಾತ್ರಿ ದೇವಿಯ ಕೂದಲು ಚದುರಿ ಹೋಗಿತ್ತು ಮತ್ತು ಮುಂಡಗಳ ಹಾರವನ್ನು ತಾಯಿಯ ಕುತ್ತಿಗೆಯಲ್ಲಿ ಧರಿಸಲಾಗಿದೆ ತಾಯಿಯ ನಾಲ್ಕು ಕೈಗಳಿವೆ ಅದರಲ್ಲಿ ಒಂದು ಕೈಯಲ್ಲಿ ಕಟಾರ ಮತ್ತು ಇನ್ನೊಂದು ಕೈಯಲ್ಲಿ ಕಬ್ಬಿಣದ ಕತ್ತಿ ಇದೆ ದೇವಿಗೆ ಮೂರು ಕಣ್ಣುಗಳಿವೆ ಮತ್ತು ಅವಳ ಉಸಿರಿನಿಂದ ಬೆಂಕಿ ಹೊರಬರುತ್ತದೆ ತಾಯಿಯ ವಾಹನ ಕತ್ತೆ